ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಲಿಖಿತ್ ಶೆಟ್ಟಿ ಫೈನಲ್ ಆಗಿ ಭೀಮಸೇನ ನಳ ಮಹಾರಾಜ ಸಿನಿಮಾನ ಅಮೇಝಾನ್ ಪ್ರೈಮಲ್ಲಿ ರಿಲೀಸ್ ಮಾಡಿದ್ದಾರೆ ಇವತ್ತು ಜಸ್ಟ್ ಇವಾಗ ತಾನೇ ಸಿನಿಮಾ ನೋಡಿ ಮುಗಿಸ್ದೆ ಈ ಸಿನಿಮಾದ ರಿವ್ಯೂವನ್ನು ನಿಮಗೆ ತಿಳಿಸ್ಕೊಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಟ್ವಿಟ್ಟರು ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ನನ್ನ ಫಾಲೋ ಮಾಡ್ಬೋದು ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಮಿಸ್ ಮಾಡಿದೆ ಫಾಲೋ ಮಾಡಿ ಭೀಮಸೇನ ನಳ ಮಹಾರಾಜ ಈ ಟೈಟಲ್ಗೂ ಮತ್ತು ಈ ಸಿನಿಮಾಗೂ ಸಂಬಂಧ ಇದೆಯಾ ಅಂತ ನೋಡೋದಾದ್ರೆ ಆಗಿ ಸಂಬಂಧ ಇದೆ ಅದನ್ನು ಡೈರೆಕ್ಟರು ಜಸ್ಟಿಫಿಕೇಷನ್ನ ಕೊಟ್ಟಿದ್ದಾರೆ ಟೈಟಲ್ಗೆ ಅಂತಲೇ ಹೇಳ್ಬೋದು ಈ ಸಿನಿಮಾದಲ್ಲಿ ನನಗೆ ಸ್ಟಾರ್ಟಿಂಗಲ್ಲಿ ಇಷ್ಟ ಆಗಿದ ಪಾಯಿಂಟ್ ಏನಪ್ಪಾ ಅಂತಂದರೆ ಡೈರೆಕ್ಟರು ಕಥೆಯನ್ನು ಶುರು ಮಾಡಿದಂಥ ವಿಧಾನ ನನಗೆ ತುಂಬಾ ಇಷ್ಟ ಆಯಿತು ನಮ್ಮ ಹೀರೋ ಇದ್ದಾರಲ್ಲ ಅವರ ವಾಯ್ಸ್ ಓವರ್ ಮುಖಾಂತ್ರನೇ ಈ ಹಿಂದೆ ಏನೆಲ್ಲ ನಡೆದಿದೆ ಅಟ್ ಪ್ರೆಸೆಂಟ್ ಯಾವ ಸಿಚುವೇಶನ್ ಇದೆ ಮುಂದೆ ಏನೆಲ್ಲ ಆಗ್ಬೋದು ಅನ್ನೋ ರೀತಿಯಲ್ಲಿ ಒಂದು ನರೇಶನ್ನ ಕೊಡ್ತಾರೆ ಸೊ ಅದ್ರ ಮುಖಾಂತರ ಕಥೆನ ಶುರು ಮಾಡ್ತಾರೆ ಸೊ ಈ ರೀತಿ ಕತೆನ ಶುರು ಮಾಡಿದ್ದು ಪರ್ಸನಲ್ ಆಗಿ ನನಗಂತೂ ತುಂಬಾನೇ ಇಷ್ಟ ಆಯಿತು ಅಂಡ್ ಇನ್ನೊಂದು ವಿಚಾರ ನನಗೆ ಈ ಸಿನಿಮಾದಲ್ಲಿ ಇಷ್ಟ ಆಗಿದೆ ಏನಪ್ಪಾ ಅಂತಂದ್ರೆ ಯಾರೆಲ್ಲ ಆಕ್ಟರ್ಸ್ ಆಕ್ಟ್ ಮಾಡಿದ್ದಾರೆ ಪ್ರತಿಯೊಬ್ಬರ ಪರ್ಫಾರ್ಮೆನ್ಸು ತುಂಬಾನೇ ಚೆನ್ನಾಗಿದೆ ಅಂಡ್ ಡೈರೆಕ್ಟರ್ ಅವರಿಂದ ನ್ಯಾಚುರಲ್ ಆಗಿ ಒಂದು ಆಕ್ಟಿಂಗ್ ಅನ್ನ ಪರ್ಫಾರ್ಮೆನ್ಸ್ ತಗೊಳ್ಳೋದಕ್ಕೆ ಟ್ರೈ ಮಾಡಿದ್ದಾರೆ ಈ ಪಾಯಿಂಟ್ ಕೂಡ ನನಗೆ ಈ ಸಿನಿಮಾದಲ್ಲಿ ತುಂಬಾನೇ ಇಷ್ಟ ಆಯಿತು ಅಂಡ್ ಪ್ರತಿಯೊಬ್ಬರು ಕೂಡ ಅರವಿಂದ್ ಅಯ್ಯರ್ ಇರ್ಬೋದು ಮತ್ತೆ ಪ್ರಿಯಾಂಕಾ ತಿಮ್ಮಯ್ಯ ಅವ್ರಿರ್ಬೋದು ಅಂಡ್ ಆರೋಹಿ ನಾರಾಯಣ ಅವ್ರಿರ್ಬೋದು ಅಚ್ಯುತ್ ಕುಮಾರ್ ಅವ್ರಿರ್ಬೋದು ಇರ್ಬೋದು ಇವರೆಲ್ಲರ ಪರ್ಫಾರ್ಮೆನ್ಸ್ ತುಂಬಾ ನ್ಯಾಚುರಲ್ ಮತ್ತೆ ಚೆನ್ನಾಗಿದೆ ಅದ್ರ ಜೊತೆಗೆ ಪರ್ಟಿಕ್ಯುಲರ್ ಆಗಿ ಇನ್ನೊಬ್ಬರ ಪಾತ್ರ ನನಗೆ ಇಷ್ಟ ಆಗಿದೆ ಯಾವುದಪ್ಪ ಅಂತಂದ್ರೆ ವಿಜಯ್ ಚಂದೂರ್ ಅವ್ರದ್ದು ಇಷ್ಟು ದಿನ ಇವರು ಕಾಮಿಡಿ ರೋಲ್ಗಳನ್ನ ಮಾಡ್ತಾ ಇದ್ರು ಈ ಸಿನಿಮಾದಲ್ಲಿ ಒಂದು ಸೀರಿಯಸ್ ಪಾತ್ರನ ಮಾಡಿದ್ದಾರೆ ಪರ್ಸನಲ್ ಆಗಿ ನನಗೆ ಆ ಪಾತ್ರ ತುಂಬಾನೇ ಇಷ್ಟ ಆಯ್ತು ಅಂಡ್ ಅವರ ವೇರಿಯೇಷನ್ ಇದೆಯಲ್ಲ ಇಷ್ಟು ದಿನ ಕಾಮಿಡಿ ಮಾಡೋರು ಸಡನ್ ಆಗಿ ಒಂದು ಸೀರಿಯಸ್ ಪಾತ್ರ ಮಾಡಿದ್ರೆ ಅದೆಲ್ಲರಿಗೂ ಸೆಟ್ ಆಗಲ್ಲ ಬಟ್ ಇವ್ರಿಗೆ ತುಂಬಾನೇ ಚೆನ್ನಾಗಿ ಸೆಟ್ ಆಗಿದೆ ಅಂಡ್ ತುಂಬಾನೇ ಒಳ್ಳೆ ಪರ್ಫಾಮೆನ್ಸ್ ಮಾಡಿದ್ದಾರೆ ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ಫೀಮೇಲ್ ಲೀಡ್ಸು ಆರೋಹಿ ನಾರಾಯಣವರು ಅದ್ರ ಜೊತೆಗೆ ಪ್ರಿಯಾಂಕಾ ತಿಮ್ಮಯ್ಯ ಅವರು ಇವರ ಪರ್ಫಾರ್ಮೆನ್ಸ್ಗಳು ಕೂಡ ತುಂಬಾ ಚೆನ್ನಾಗಿದೆ ಆ್ಯಂಡ್ ಈ ಸಿನಿಮಾದಲ್ಲಿ ಇಬ್ಬರು ಚಿಕ್ಕ ಚಿಕ್ಕ ಆ್ಯಕ್ಟರ್ಸ್ ಕಾಣಿಸ್ಕೊಳ್ತಾರೆ ಅಂದರೆ ಬಾಲ ನಟಿಯರು ಒಬ್ಬರು ಚಿತ್ರಾಲಿ ಆ್ಯಂಡ್ ಇನ್ನೊಂದು ಹುಡುಗಿ ಬಂದು ಆದ್ಯ ಸೊ ಈ ಚಿಕ್ಕ ಚಿಕ್ಕ ಹುಡುಗಿರ ಪಾತ್ರನೂ ಕೂಡ ತುಂಬಾ ಚೆನ್ನಾಗಿದೆ ಆ್ಯಂಡ್ ಅವ್ರ ಕಡೆಯಿಂದನೂ ಕೂಡ ಒಂದು ಒಳ್ಳೆಯ ಪರ್ಫಾರ್ಮೆನ್ಸ್ನ ತೊಗೊಂಡಿದ್ದಾರೆ ಡೈರೆಕ್ಟರ್ ಅಂತಲೇ ಹೇಳ್ಬೋದು ಆ್ಯಂಡ್ ಈ ಸಿನಿಮಾ ಬಂದು ಒಂದು ಪಕ್ಕಾ ಕ್ಲಾಸ್ ಸಿನ್ಮಾ ಅಂತಲೇ ಹೇಳ್ಬೋದು ಜಾಸ್ತಿ ಕ್ಲಾಸ್ ಸಿನ್ಮಾಗಳನ್ನ ಇಷ್ಟಪಡೋರಿಗೆ ಈ ಸಿನಿಮಾ ಡೆಫಿನೆಟಾಗಿ ಇಷ್ಟ ಆಗುತ್ತೆ ಆ್ಯಂಡ್ ನಾನು ಕೂಡ ಈ ಸಿನಿಮಾ ನೋಡಬೇಕಾದ್ರೆ ಒಂದು ಒಳ್ಳೆ ಫೀಲ್ ಇತ್ತು ಅಂತಲೇ ಹೇಳ್ಬೋದು ಅಂಡ್ ಸಿನ್ಮಾ ಫ್ಲೋ ಫ್ಲೋಲ್ಲಿ ಹೋಗ್ತಾ ಇರುತ್ತೆ ಬಟ್ ಒಂದು ಇಂಟರ್ವ್ಯೂಲ್ ಆದ್ಮೇಲೆ ಸೆಕೆಂಡ್ ಹಾಫಲ್ಲಿ ಸಿನ್ಮಾ ಸ್ವಲ್ಪ ಸ್ಲೋ ಆಯಿತು ಅಂತ ಅನ್ನಿಸ್ತು ಅದು ಬಿಟ್ಟರೆ ನನಗೆ ಈ ಸಿನಿಮಾದಲ್ಲಿ ಏನೋ ಮೈನಸ್ ಕಾಣಿಸ್ತಾ ಇಲ್ಲ ಇನ್ನು ಕತೆ ವಿಚಾರಕ್ಕೆ ಬಂದರೆ ಈ ರೀತಿಯ ಕಥೆನ ನೀವು ಕೆಲವೊಂದು ಸಿನಿಮಾಗಳಲ್ಲಿ ನೋಡಿರ್ಬೋದು ಅಂದರೆ ಹೀರೋನ್ಗೆ ಏನೋ ತೊಂದರೆ ಆಗಿರುತ್ತೆ ಅದನ್ನ ಸರಿ ಮಾಡೋದಕ್ಕೆ ಹೀರೋ ಬರ್ತಾನೆ ಈ ರೀತಿಯ ಒಂದು ಪ್ಲಾಟ್ನ ಬೇರೆ ಸಿನಿಮಾಗಳಲ್ಲಿ ನೀವು ನೋಡಿರ್ತೀರಾ ಬಟ್ ಇದರಲ್ಲಿ ಅದನ್ನ ಬೇರೆ ವಿಧಾನದಲ್ಲಿ ಹೇಳಿದ್ದಾರೆ ನಾನು ಏನು ಅಂತ ಎಕ್ಸಾಕ್ಟ್ ಆಗಿ ಯಾಕಂದರೆ ಯಾಕಂದ್ರೆ ಸ್ಪಾಯ್ಲರ್ ಆಗುತ್ತೆ ಅದಕ್ಕೋಸ್ಕರ ಬಟ್ ಅದನ್ನು ಬೇರೆ ಶೈಲಿಯಲ್ಲಿ ಹೇಳಿರೋದು ತುಂಬಾ ಚೆನ್ನಾಗಿದೆ ಆ್ಯಂಡ್ ಪಕ್ಕ ಈ ಸಿನಿಮಾನ ಒಂದು ಕ್ಲಾಸ್ ಆಡಿಯನ್ಸ್ಗೆ ಅಂತಲೇ ಮಾಡಿದ್ದಾರೆ ಅಂತ ಇದೆ ಆ್ಯಂಡ್ ಈ ಸಿನಿಮಾದಲ್ಲಿ ಎಲ್ಲೂ ಬಿಲ್ಡಪ್ ಶಾಟ್ಗಳಾಗಲಿ ಒಂದು ಬಿಲ್ಡ್ ಬಿಲ್ಡಪ್ ಫೈಟ್ಗಳಾಗಲಿ ಬಿಲ್ಡಪ್ ಡೈಲಾಗ್ಗಳಾಗಲಿ ಈ ರೀತಿಯಲ್ಲೂ ಇಟ್ಟಿಲ್ಲ ಕಂಪ್ಲೀಟಾಗಿ ಒಂದು ಕ್ಲಾಸಾಗಿ ಸಿನಿಮಾನ ತೊಗೊಂಡೋಗಿದ್ದಾರೆ ಆ್ಯಂಡ್ ಈ ಸಿನಿಮಾದ ಕ್ಲೈಮ್ಯಾಕ್ಸಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ ಅದು ಆಗಿ ನಂಗೆ ಇಷ್ಟ ಆಯಿತು ಆ್ಯಂಡ್ ಅದ್ರ ಜೊತೆಗೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಮೇ ಬಿ ಹಿಂಗಿರ್ಬೋದು ಈ ಟ್ವಿಸ್ಟು ಅಂತ ನಾನು ಗೆಸ್ ಮಾಡಿದ್ದೆ ಅದೇ ಟ್ವಿಸ್ಟು ಕರೆಕ್ಟಾಗಿತ್ತು ಅದೇನು ಅಂತ ನಾನು ಹೇಳಲ್ಲ ಹೇಳಿದ್ರೆ ಸ್ಪಾಯ್ಲರ್ ಆಗುತ್ತೆ ಆ್ಯಂಡ್ ಮೇ ಬಿ ತುಂಬ ಜನ ಗೆಸ್ ಮಾಡಿರ್ಬೋದೇನೋ ಸಿನ್ಮಾ ನೋಡಬೇಕಾದ್ರೆ ಟ್ವಿಸ್ಟ್ ಮೇ ಬಿ ಹಿಂಗಿರ್ಬೋದು ಅಂತ ಬಟ್ ಗೊತ್ತಿಲ್ಲದೆ ಒಂದು ಪ್ಲೈನಾಗಿ ಸಿನಿಮಾನ ನೋಡ್ಕೊಂಡು ಹೋಗಿರೋರಿಗೆ ಲಾಸ್ಟಲ್ಲಿ ಆ ಟ್ವಿಸ್ಟ್ ರಿವೀಲ್ ಆದಾಗ ಒಂದು ಸರ್ಪ್ರೈಸ್ ಆಗ್ತೀರಾ ಡೆಫಿನೆಟಾಗಿ ಆ್ಯಂಡ್ ಓವರ್ ಆಲ್ ಆಗಿ ಹೇಳೋದಾದರೆ ಒಂದು ಒಳ್ಳೆ ಕ್ಲಾಸ್ ಸಿನ್ಮಾ ಅಂತಲೇ ಹೇಳ್ಬೋದು ಆರಾಮಾಗಿ ನೀವು ಅಮೆಝಾನ್ ಪ್ರೈಮಲ್ಲಿ ನೋಡ್ಬೋದು ಆಲ್ಮೋಸ್ಟ್ ಎಲ್ಲ ಹೊಸೊಬ್ಬರನ್ನೇ ಇಟ್ಕೊಂಡು ಒಂದು ಒಳ್ಳೆ ಕ್ಲಾಸ್ ಸಿನ್ಮಾ ಮಾಡಿದ್ರೆ ಯಾವ ರೀತಿ ಮಾಡ್ಬೋದು ಅನ್ನೋದನ್ನ ಡೈರೆಕ್ಟರ್ ಕಾರ್ತಿಕ್ ಅವರು ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಪರ್ಸನಲಾಗಿ ನನಗಂತೂ ಈ ಸಿನಿಮಾ ಇಷ್ಟ ಆಯಿತು ಆಲ್ರೆಡಿ ನೀವು ಕೂಡ ಸಿನಿಮಾನ ನೋಡಿರ್ಬೋದು ಸಿನ್ಮಾ ನೋಡಿದರೆ ನಿಮ್ಗೇನು ಅನಿಸ್ತು ಅಂತ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ತಿಳಿಸಿ ಸೊ ಇದಿಷ್ಟು ನನ್ನ ಒಂದು ಆನೆಸ್ಟ್ ರಿವ್ಯೂ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಗೊತ್ತೇ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಮರ್ಯೋದೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತೆ ನಾನು ನಿಮ್ಮನ್ನ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್